ಬಿಜಾಪುರನಾ? ಬಿಜಾಪುರ ಅಲ್ವಾ? ಎಲ್ಲಿ ಎಲ್ಲಿ ಎಲ್ಲಿಂದ ಬಂದ್ರಿ ನೀವೀಗ? ಧರ್ಮಸ್ಥಳ ಬಂದ್ರಲ್ವಾ. ಈಗ ವಿಚಾರ ಇಷ್ಟು, ಏನು ಗೊತ್ತಾ, ಸಮುದ್ರ ತುಂಬ ರಫ್ ಇದೆ ಈ ಟೈಮಲ್ಲಿ. ನಿಮಗೆ ಬಿಜಾಪುರ ಅಂತೀರಿ, ನಿಮಗೆ ಅದು ಸಮುದ್ರ ರಫ್ ಯಾವಾಗಿರ್ತದೆ ಏನು ಅಂತ ಗೊತ್ತಿಲ್ಲ, ಹೌದಲ್ಲ? ಯಾವುದೇ ಕಾರಣಕ್ಕೂ ಕೆಳಗಡೆ ಇಳಿಬಾರ್ದು, ನೀರಿಗೆ ಇಳಿಬಾರ್ದು ಯಾರು, ಆಯಿತಾ? ಏನಿದ್ರೆ ನಿಂತ್ಕೊಂಡು ನೋಡಬೇಕು, ಮುಂದೆ ಹೋಗಬೇಕು, ಅದು ಬಿಟ್ಟು ಒಳಗಡೆ ಇಳಿದು ಮತ್ತು ನೀರಿಗೆಲ್ಲ ಕಾಲು ಹಾಕೋದೆಲ್ಲ ಮಾಡಬಾರ್ದು. ಕ್ಲಿಯರ? ನಿಂತ್ಕೊಂಡು 5 ನಿಮಿಷ ನೋಡಿ ಹೋಗೋದಕ್ಕೆ ನಮಗೆ ಅಪೇಕ್ಷೆ ಇಲ್ಲ. ಬಟ್ ಕಲ್ಲು ಜಾರುತ್ತೆ, ಈಗ ಬಾಚಿ ಇರುತ್ತೆ ಮಳೆಗಾಲದ ಟೈಮು, ಮತ್ತು ಅದು ಅಲೆಗಳು ಹೊಡಿತಿರೋದು ಕೂಡ ನಿಮಗೆ ಜಾರುತ್ತೆ. ಮತ್ತು ಅದು ನೀರು ತುಂಬ ಡೀಪ್ ಇದೆ, ಸಡನ್ ಡೀಪ್ ಇದು. ಈ ಮರವಂತೆ ಬೀಚು ಎಲ್ಲ ಬೀಚ್ ಥರ ಅಲ್ಲ, ನೀವು ಇಳಿಯುವಂಥ ಬೀಚ್ ಅಲ್ಲ. ಅದಕ್ಕೆ ರಿಸ್ಟ್ರಿಕ್ಷನ್ ಮಾಡಿದ್ದಾರೆ. ನಮ್ಮ ಬೋಟ್ ಕೂಡ ಆಗಿದೆ, ಮತ್ತು ರೆಡ್ ರಿಬ್ಬನ್ ಎಲ್ಲ ಹಾಕಿದ್ದೀವಿ, ನೋಡಿದಿರಲ್ವಾ? ನೋಡ್ಕೋಬೇಕು, ಇಲ್ಲಿ ನಿಂತ್ಕೊಳ್ಳಿ, ಒಂದು ನಿಮಿಷ ಫೋಟೋ ತಗೊಂಡು ಬೇಕಾದ್ರೆ ಮುಂದಕ್ಕೆ ಹೋಗಿ. ಬರೀ ಯಾವುದೇ ಕಾರಣಕ್ಕೂ ನೀರಿಗೆಲ್ಲ ಇಳಿದು ಇದು ಮಾಡಬಾರ್ದು. ಹೋದ ವರ್ಷ ಇದೇ ಟೈಮಲ್ಲಿ ಗದಗ ಒಬ್ಬ ಹುಡುಗ, ನೀವು ಬಿಜಾಪುರ ಅಂತ ಇರ್ತಾ, ಗದಗ ಒಬ್ಬ ಹುಡುಗ ಸೆಲ್ಫಿ ತಗೊಳಕ್ಕೆ ಹೋಗಿ ಬಟ್ಟೆ ತಾಗುತ್ತೆ. ಇದೇ ಟೈಮಲ್ಲಿ ಕಡಿಮೆ ನಾನು ತಿಂಗಳು ಜುಲೈ ಆಗಸ್ಟ್ ಆಗಿದೆ ಹೋದ ವರ್ಷ, ಒಬ್ಬ ಹುಡುಗ ಇನ್ನೊಂದು ಪ್ರಾಯ 20-21 ಪ್ರಾಯ ಹುಡುಗ ಒಬ್ಬ ಡೆತ್ ಆದ ನೀರಲ್ಲಿ ಬಿದ್ದು. ಹಂಗಾಗಿ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು. ಮತ್ತು ಪೊಲೀಸ್ ಎಲ್ಲ ಇನ್ಸ್ಟ್ರಕ್ಷನ್ನು ಮತ್ತು ಏನಾದ್ರು ಹೇಳಿದರೆ ಕೇಳಬೇಕು, ನಿಂತು ನೋಡಿ ಮತ್ತು ವಾಪಸ್ ಹೋಗ್ಬೇಕು, ಆಯಿತಾ? ಯಾವುದೇ ಕಾರಣಕ್ಕೂ ಅವ್ರು ಹೇಳಿದ ಮೇಲೂ ಮತ್ತು ಹೋಗೋದು ಮಾಡೋದು ಮಾಡಬಾರ್ದು. ಕಲ್ಲು ಜಾರುತ್ತೆ, ಒಂದು ಎರಡನೇದು ಒಂದು ನಿಮಿಷ ನೀವು ಸೆಲ್ಫಿ ತಗೊಳಕ್ಕೆ ಹೋಗಿ ಪ್ರಾಣ ಕಳ್ಕೋಬಾರ್ದು. ನಿಮಗೆ ನನ್ನ ನಂಬಿರೋ ಅಪ್ಪ ಅಮ್ಮ ಇರ್ತಾರೆ, ಇಲ್ಲ ಅಕ್ಕ ತಂಗಿ ಇರ್ತಲ್ಲ, ಮದುವೆ ಆಗಿದೆ ಹೆಂಗೆ ನಿಂತು ಇರ್ತಾರೆ, ಆಯಿತಾ? ಯಾವುದೇ ಕಾರಣಕ್ಕೂ ಆ ಕೆಲಸ ಮಾಡಕ್ಕೆ ಹೋಗ್ಬಾರ್ದು. ಅಷ್ಟು ಸಮುದಾಯ ಮೈ ಟ್ಯಾಬಲ್ ರಾವು ಪತ್ರಿಕಾ ಸಾಮ್ನೆ ನೈಜಾನ ಓದ್ ಸ್ಲಿಪ್ ಹೋತಾಯ ಅಂತ ಬಹುತ್ ಡೀಪ್ ಆಯ್ತು, ಸಡನ್ ಡೀಪ್ ಆಯ್ ಒಂದು ಊಟ ಜಯತು ಬಹುತ್ ಮುಷ್ಕಿಲ್ ಹೋತಾಯ ಆರನೇಗ. ಇಲ್ಲಿ ಇದೇ ರೂಪು ದೇಹಕ್ಕೋ ಅವ್ರ ಜಾವು ಅಂದ್ರೆ ನೈಜಾನ ಅಲ್ಲೇ ಬೋರ್ಡ್ಸ್ ಭೀ ಲಗಾಯ ಅವ್ರ ರೆಡ್ ರಿಬನ್ ಸಭಿ ಅಮ್ಮೆ ಓ ಬಂದ ಹೂವ ಆಯ್ ಉಸ್ಕೆ ಸಾಮ್ನೆ ಅಭಿ ನೈಜಾನ ಓಕೆ. ಇದರ ಕಡೋ ಜಾವು ಬಹುತ್ ರಫ್ ಆಯ್ ಏ ಟೈಮ್ ಬಹುತ್ ರಫ್ ರೇತಾಯ ಅಭಿ ಏಕ 2-3 ಮಹಿನ ಐಸೇ ರೇತಾಯ ಉಸ್ಕೆ ಮೈ ಬತಾರ ಅವನು ಇದರ್ಶ ದೇಹಕ್ಕೋ ಅವ್ರ ಜಾವು ಪ್ಲೀಸ್ ಕೋಪರೇಟ್ ಕರೋ ಕೋಪರೇಟ್ ಕರೋ ಮಲ್ಪೆ ಬಿಸೇನಾ ಐಸಾ ನೈವ್ ಏ ಬಹುತ್ ಡೀಪ್ ಐ ಸಡನ್ ಡೀಪ್ ಐ ಆಫ್ ಎ ಕಸ್ಕಿಟ್ ಅಂದರ್ ಗೆ ಆಯ್ತು ಸಡನ್ ಡೀಪ್ನೇ ಡೂಬ್ ಜಾಯ ಬಟ್ ಕೋಯಿ ಆಪ್ ಏನ್ ಬಚನೆ ಕಾ ಕೋಯಿ ನೈ ವೆರಿ ರಿಸ್ಕ್ ಹೈ ಇಲ್ಲಿ ಹಮೇ ಜಾದಾ ಆದಮಿ ಲೋಕೂ ಜರಾ ಬಾತ್ ಕರ್ತಾ ರೇತಾ ಜಬ್ ಜಬ್ ಆಕೆ ಉನ್ಕೋ ಜರಾ ಪಗಾತೆ ರೇತಾ ಬೇಸ್ತಾ ರೇತಾ ಉಧರ ನೈ ಜಾನಾ ಕರ್ಕೊ ಬೋಲ್ತಾ ರೇತಾ ಅವ್ರ ರೆಡ್ ರಿಬನ್ಸ್ ಅಭಿ ದಾಲೆ ಹಮ್ ಅಭಿ ಅವ್ರ ರೆಡ್ ರಿಬನ್ಸ್ ಜಾದಾ ಆಗೆ ನೈ ಜಾನಾ ಇದರ್ ಸೆ ದೇಖನಾ ಇದರ್ ಸೆ ಫೋಟೋ ಕೇಸ್ನಾ ಆಪ್ ಜಾನಾ ಓ ಇತ್ನಾ ಕರ್ನಾ ಅಂದರ್ ನೈ ಜಾನಾ ಪತಾ ಹುವಾ ಆಪ್ಕೋ ನೈ ಮಾಲಮ್ ರೇ ಆಪ್ಕೋ ದೂರ್ ಸೆ ಆತಾ ಹೈ ಆಪ್ಕೋ ಆಂಧ್ರಾ ವಾಲಾ ಹೈ ತಮಿಳ್ನಾಡು ವಾಲಾ ಹೈ ಮಹಾರಾಷ್ಟ್ರ ವಾಲಾ ಹೈ ಆಪ್ಕೋ ಕ್ಯಾ ಹೋತಾ ಹೈ ದೇಖನೆ ಮೇ ಅಚ್ಛಾ ಲಗ್ನೆ ಲಗ್ತಾ ಹೈ ಆಪ್ಕೋ ಜಾಕೆ ಉಧರ ಜರಾ ಯೇ ಕರ್ಕೋ ಸಭಿ ಬೀಚ್ ಹೈ ಕಿ ನೈ ರೇತಾ ಹೈ ಆಪ್ಕೋ ನೈ ಮಾ ಪತಾ ಹೈ ಹಮ್ಕೋ ಯೇ ಲೋಕ ವಾಲಾ ಕೋ ಪತಾ ಹೈ ಯೇ ಬೀಚ್ ಬಹುತ್ ಡೇಂಜರ್ ಹೈ ಅಂದರ್ ಏಕ್ದಮ್ ಡೌನ್ ಹೈ ಡೀಪ್ ಹೈ ಉಧರ ಜಾಕೆ ತೋ ಆಪ್ಕೋ ನೈ ಕಾಂಗ ಪಾವು ನೈ ಲಗಾನಾ ಇದರ್ ಸೆ ದೇಖನಾ ಫೋಟೋ ಕೇಸ್ನಾ 5 ಮಿನಿಟ್ ರೂಕೆ ಜಾನಾ ಇತ್ನಾ ಕರ್ತಾ ಹೈ ಕ್ಯಾ ಇತ್ನಾ ಕರ್ಕೆ ಹಮ್ಕೋ ಕಾಂಗ್ರೆಸ್ ಕರ್ತಾ ನಾ ಹಮೇ ಫೋ ವಿಡಿಯೋ ಬನಾಯ ಹಮ್ಕೋ ಅವೇರ್ನೆಸ್ ಬಿಜಾಪುರ ಎಲ್ಲಿಂದ ಬಂದ್ರಿ ನೀವೀಗ? ಧರ್ಮಸ್ಥಳ ಬಂದ್ರಲ್ವಾ. ಈಗ ವಿಚಾರ ಇಷ್ಟು, ಏನು ಗೊತ್ತಾ, ಸಮುದ್ರ ತುಂಬ ರಫ್ ಇದೆ ಈ ಟೈಮಲ್ಲಿ. ನಿಮಗೆ ಬಿಜಾಪುರ ಅಂತೀರಿ, ನಿಮಗೆ ಅದು ಸಮುದ್ರ ರಫ್ ಯಾವಾಗಿರ್ತದೆ ಏನು ಅಂತ ಗೊತ್ತಿಲ್ಲ, ಹೌದಲ್ಲ? ಯಾವುದೇ ಕಾರಣಕ್ಕೂ ಕೆಳಗಡೆ ಇಳಿಬಾರ್ದು, ನೀರಿಗೆ ಇಳಿಬಾರ್ದು ಯಾರು, ಆಯಿತಾ? ಏನಿದ್ರೆ ನಿಂತ್ಕೊಂಡು ನೋಡಬೇಕು, ಮುಂದೆ ಹೋಗಬೇಕು, ಅದು ಬಿಟ್ಟು ಒಳಗಡೆ ಇಳಿದು ಮತ್ತು ನೀರಿಗೆಲ್ಲ ಕಾಲು ಹಾಕೋದೆಲ್ಲ ಮಾಡಬಾರ್ದು. ಕ್ಲಿಯರ? ನಿಂತ್ಕೊಂಡು 5 ನಿಮಿಷ ನೋಡಿ ಹೋಗೋದಕ್ಕೆ ನಮಗೆ ಅಪೇಕ್ಷೆ ಇಲ್ಲ. ಬಟ್ ಕಲ್ಲು ಜಾರುತ್ತೆ, ಈಗ ಬಾಚಿ ಇರುತ್ತೆ ಮಳೆಗಾಲದ ಟೈಮು, ಮತ್ತು ಅದು ಅಲೆಗಳು ಹೊಡಿತಿರೋದು ಕೂಡ ನಿಮಗೆ ಜಾರುತ್ತೆ. ಮತ್ತು ಅದು ನೀರು ತುಂಬ ಡೀಪ್ ಇದೆ, ಸಡನ್ ಡೀಪ್ ಇದು. ಈ ಮರವಂತೆ ಬೀಚು ಎಲ್ಲ ಬೀಚ್ ಥರ ಅಲ್ಲ, ನೀವು ಇಳಿಯುವಂಥ ಬೀಚ್ ಅಲ್ಲ. ಅದಕ್ಕೆ ರಿಸ್ಟ್ರಿಕ್ಷನ್ ಮಾಡಿದ್ದಾರೆ. ನಮ್ಮ ಬೋಟ್ ಕೂಡ ಆಗಿದೆ, ಮತ್ತು ರೆಡ್ ರಿಬ್ಬನ್ ಎಲ್ಲ ಹಾಕಿದ್ದೀವಿ, ನೋಡಿದಿರಲ್ವಾ? ನೋಡ್ಕೋಬೇಕು, ಇಲ್ಲಿ ನಿಂತ್ಕೊಳ್ಳಿ, ಒಂದು ನಿಮಿಷ ಫೋಟೋ ತಗೊಂಡು ಬೇಕಾದ್ರೆ ಮುಂದಕ್ಕೆ ಹೋಗಿ. ಬರೀ ಯಾವುದೇ ಕಾರಣಕ್ಕೂ ನೀರಿಗೆಲ್ಲ ಇಳಿದು ಇದು ಮಾಡಬಾರ್ದು. ಹೋದ ವರ್ಷ ಇದೇ ಟೈಮಲ್ಲಿ ಗದಗ ಒಬ್ಬ ಹುಡುಗ, ನೀವು ಬಿಜಾಪುರ ಅಂತ ಇರ್ತಾ, ಗದಗ ಒಬ್ಬ ಹುಡುಗ ಸೆಲ್ಫಿ ತಗೊಳಕ್ಕೆ ಹೋಗಿ ಬಟ್ಟೆ ತಾಗುತ್ತೆ. ಇದೇ ಟೈಮಲ್ಲಿ ಕಡಿಮೆ ನಾನು ತಿಂಗಳು ಜುಲೈ ಆಗಸ್ಟ್ ಆಗಿದೆ ಹೋದ ವರ್ಷ, ಒಬ್ಬ ಹುಡುಗ ಇನ್ನೊಂದು ಪ್ರಾಯ 20-21 ಪ್ರಾಯ ಹುಡುಗ ಒಬ್ಬ ಡೆತ್ ಆದ ನೀರಲ್ಲಿ ಬಿದ್ದು. ಹಂಗಾಗಿ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು. ಮತ್ತು ಪೊಲೀಸ್ ಎಲ್ಲ ಇನ್ಸ್ಟ್ರಕ್ಷನ್ನು ಮತ್ತು ಏನಾದ್ರು ಹೇಳಿದರೆ ಕೇಳಬೇಕು, ನಿಂತು ನೋಡಿ ಮತ್ತು ವಾಪಸ್ ಹೋಗ್ಬೇಕು, ಆಯಿತಾ? ಯಾವುದೇ ಕಾರಣಕ್ಕೂ ಅವ್ರು ಹೇಳಿದ ಮೇಲೂ ಮತ್ತು ಹೋಗೋದು ಮಾಡೋದು ಮಾಡಬಾರ್ದು. ಕಲ್ಲು ಜಾರುತ್ತೆ, ಒಂದು ಎರಡನೇದು ಒಂದು ನಿಮಿಷ ನೀವು ಸೆಲ್ಫಿ ತಗೊಳಕ್ಕೆ ಹೋಗಿ ಪ್ರಾಣ ಕಳ್ಕೋಬಾರ್ದು. ನಿಮಗೆ ನನ್ನ ನಂಬಿರೋ ಅಪ್ಪ ಅಮ್ಮ ಇರ್ತಾರೆ, ಇಲ್ಲ ಅಕ್ಕ ತಂಗಿ ಇರ್ತಲ್ಲ, ಮದುವೆ ಆಗಿದೆ ಹೆಂಗೆ ನಿಂತು ಇರ್ತಾರೆ, ಆಯಿತಾ? ಯಾವುದೇ ಕಾರಣಕ್ಕೂ ಆ ಕೆಲಸ ಮಾಡಕ್ಕೆ ಹೋಗ್ಬಾರ್ದು. ಅಷ್ಟು ಸಮುದಾಯ ಮೈ ಟ್ಯಾಬಲ್ ರಾವು
ಪತ್ರಿಕಾ ವಾಹನ ಸಾಮಾನ್ಯ ನೈಜಾನ ಬಹುತ್ ಸ್ಲಿಪ್ ಹೋತಾಯ ಅಂತ ಬಹುತ್ ಡೀಪ್ ಆಯ್ತು ಸ್ಟೂಡೆಂಟ್ ಡೀಪ್ ಆಯ್ ಒಂದು ಊಟ ಜಾಯ ತೋ ಬಹುತ್ ಮುಷ್ಕಿಲ್ ಹೋತಾಯ ಆರಾನೆ ಕಾ ಇಲ್ಲಿ ಆ ಇದರ ರೂಪ ದೇಖೋ ಅವ್ರು ಜಾವ ಅಂದರ್ ನೈಜಾನ ಹಮೇ ಬೋರ್ಡ್ಸ್ ಭೀ ಲಗಾಯಾ ಹೈ ಅವ್ರ ರೆಟ್ರಿಪಲ್ ಸಭಿ ಹಮೇ ಬಹುತ್ ಬಂದಾ ಹುಆ ಉಸ್ಕೆ ಸಾಮಾನ್ಯ ಅಭಿ ನೈಜಾನ ಓಕೆ ಇದರ್ ಖಡೋ ಜಾವ ಬಹುತ್ ರಫ್ ಹೈ ಏ ಟೈಮ್ ಬಹುತ್ ರಫ್ ರಹತಾ ಹೈ ಅಭಿ ಏಕ ದೋ ತಿನ್ ಮಹೀನಾ ಐಸಾ ಹೀ ರಹತಾ ಹೈ ಉಸ್ಕೆ ಮೈ ಬತಾ ರಹಾ ಹೂ ಆಪ್ ಇದರ್ ಸೇ ದೇಖೋ ಅವ್ರ ಜಾವ ಪ್ಲೀಸ್ ಕೋಆಪರೇಟ್ ಕರೋ ಹಮ್ಕೋ ಜರಾ ಕೋಆಪರೇಟ್ ಕರೋ 5 ಮಿನಿಟ್ ಕಾ ಲೇ ಹಾಂ 5 ಮಿನಿಟ್ ರೂಕೋ ಬಾತ್ ಜಾವೋ ಅಂದರ್ ನೈ ಜಾನಾ ಹಮಾರ ರಿಕ್ವೆಸ್ಟ್ ಕಳಿಸಿ ಗೊತ್ತಾಯ್ತು ನಿಮಗೆಲ್ಲ ನೋಡ್ಕೊಂಡು ಹೋಗಿ ಇಲ್ಲಿ ಬಾ ನೀರಿಗೆ ಮತ್ತೆ ಇಲ್ಲದ್ರೆ ಆಕ್ಷನ್ ಆಗ್ತದೆ ಹುಷಾರ್ ದೋ ಫರಕ್ ನಾಯಿ ಬಸ್ ಏ ಕ್ಯಾ ಹೈ ಆಪ್ಕಾ ಮನ್ ಪೆ ಬಿಸೇನಾ ಐಸಾ ನೈ ವೋ ಏ ಬಹುತ್ ಡೀಪ್ ಆಯ್ತು ಸಡನ್ ಡೀಪ್ ಆಯ್ತು ಆಪ್ ಏಕ್ ದಸ್ ಫೀಟ್ ಅಂದರ್ ಗಯೇ ತೋ ಸಡನ್ ಡೀಪ್ ಮೇ ವೋ ಡೂಬ್ ಜಾಯೇಗಾ ಅದ್ ಕೋಯಿ ಆಪ್ಕೋ ಯೇ ನಹೀ ಹೈ बचने का कोई नहीं वेरी रिस्क है इसलिए हमें ज्यादा ये आदमी को लोग को जरा बात करते रहता है जब जब आके उनको जरा भगाते रहता है वहाँ भेजता रहता है उधर नहीं जाना करके बोलता रहता है और रेड रिबन से भी डाले हैं हमें आप भी और रेड रिबन से ज्यादा आगे नहीं जाना इधर से देखना इधर से फोटो खींचना आप जाना वो इतना करना अंदर नहीं जाना पता हुआ आपको नहीं मालूम है आपको दूर से आता है आपको आंध्रा वाला है तमिलनाडु वाला है महाराष्ट्र वाला है आपको क्या होता है देखने में अच्छा लगता है आपको जाके उधर जरा ये कर सभी बीच एक ही नहीं रहता है आपको वो नहीं पता है हमको ये लोकल वाला को पता है ये बीच बहुत डेंजर है अंदर एकदम डाउन है डीप है उधर जाके तो आपको नहीं टांगना पाँव नहीं लगाना इधर से देखना फोटो खींचना कई मिनट रुक के जाना इतना करता है क्या इतना करके हमको कॉन्फ्रेंस करना हाँ हमें वीडियो बनाया हमको अवेयरनेस किया करते ओके ओके कुछ नहीं आपका वो नहीं देख ले को जाओ ओके ज्यादा वो नहीं रुकना अंदर नहीं जाना ओके वो क्रॉस नहीं करना कौन सा रेड लाइन है ना वो नहीं क्रॉस करना समझ हुआ फोटो खींच लो रुको देखो एंजॉय करो जाओ ओके अंदर नहीं निकलना पानी को नहीं छीपना बच्चा सभी सर थैंक यू